ಓ ರಾಜರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ, ರಾಜರೆಡ್ಡಿ ಅವ್ರೆ ಕೂತ್ಕೊಳ್ಳಿ, ಸುಮ್ಕೊಂಡ್ರಿ. ಇವ್ರು ಬರೀ ಆರ್ಥಿಕದಂತ ಮಾಡ್ಯಾರ, ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ ಇವ್ರು, ಇವ್ರೇನ್ ಸಂವಿಧಾನ ಶಿಲ್ಪಿ ಹೇಳಿದ್ದಾರೆ. ಕೂತ್ಕೊಳ್ಳಿ ಅಧ್ಯಕ್ಷರೇ, ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ. ನಾನು ರಾಯರೆಡ್ಡಿ ಅವ್ರೆ, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು, ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಗಂಡ್ರು, ಅವರೆಲ್ಲ ನಮ್ಮ ಕರಾಮಿಗಳ. ಬಹಳ ಸ್ಪಷ್ಟವಾಗಿ ಟೆನ್ಷನ್, ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರ ಅದು ನಾನು ನೋಡ್ತೇನೆ. ಅಧ್ಯಕ್ಷರಿದ್ದಾರೆ, ಪಾಕಿಸ್ತಾನ ಪರವಿದ್ದಾರೆ, ಬೋಲಿ ಮಗದಕ್ಕೆ ಜಾಸ್ತಿ ಹೇಳಿ. ನೀವು ಮುಸಲ್ಮಾನ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ಏನ್ ಪ್ರಾಬ್ಲಮ್? ಈಗ ಭಾರತದ ಕೂತ್ಕೊಳ್ಳಿ, ಈಗ ನಾವೇನು, ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ, ಯಾರು ದೇಶದ ವಿರುದ್ಧ ಈ ರೀತಿ ಏನ್ರಿ? ಅವರು ಪಾಕಿಸ್ತಾನ ಅವ್ರಿಗೆ ಏನ್ ಬೇಕಾದ್ರು ಹೇಳಿ, ಅದನ್ನ ಒಪ್ಪಿಗೆ ಕೊಡ್ತೇನೆ. ಮುತ್ತೈದೆ ಮಕ್ಕಳ ಅಂತ ಕರಿಬೇಕಾ? ಏನ ಅವ್ರ ಮುತ್ತೈದೆ ಮಕ್ಕಳು? ಅವರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಘಟನೆಗಳಾಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಅಧಿಕಾರ ಬರ್ತದೆ ಹೋಗ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರು ಇರುವುದಿಲ್ಲೋ ಅದು ಜನರ ಕೈಯಾಗಿದೆ. ಆದರೂ ಒಂದು ಮಾತ್ರ, ಯಾವುದೇ ಪಕ್ಷ ಬರಲಿ, ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ, ಇಲ್ಲಂದ್ರೆ ನೋಡ್ರಿ, ನಿಮ್ಮನ್ನ ಬಿಟ್ಟು ಅವ್ರು ಓಟ್ ಹಾಕೋರ್ಯಾರು ಯಾರಿಗೆ ಹಾಕ್ತಾರೆ? ಬಿಜೆಪಿಗೆ ಹಾಕ್ತಾರೆ. ಸ್ವಲ್ಪ ಸ್ವಲ್ಪ ಕುಮಾರಣ್ಣನಿಗೆ ಹಾಕ್ತಿದ್ರು, ಅವ್ರ ಕಡೆ ನಮ್ಮ ಕಡೆ ಬಂದಾಗ ಅವ್ರಿಗೂ ತಪ್ಪ.